ನಮಸ್ಕಾರ, ರಿದಮ್ ಕನ್ನಡಕ್ಕೆ ಸ್ವಾಗತ. ಇಸ್ರೇಲ್ ಸೇನೆ ಲೆಬನಾನ್ನಲ್ಲಿರುವ ಹಿಜ್ಬುಲ್ಲಾ ಉಗ್ರ ಪಡೆಯ ಮುಖ್ಯಸ್ಥ ಹಸನ್ ನಸ್ರಲ್ಲಾನನ್ನ ಹೊಡೆದು ಉರುಳಿಸಿದ ವಿಚಾರ ನಮಗೆಲ್ಲ ತಿಳಿದಿದೆ. ಈತನ ಹತ್ಯೆಯನ್ನು ಖಂಡಿಸಿ ಭಾರತದ ವಿವಿಧ ಭಾಗಗಳಲ್ಲಿ ಪ್ರತಿಭಟನೆ ಸಂತಾಪ ಸೂಚಕ ಸಭೆಗಳು ನಡೆದವು. ಅದರಲ್ಲೂ ಜಮ್ಮು ಕಾಶ್ಮೀರದ ಮಾಜಿ ಮುಖ್ಯಮಂತ್ರಿ ಪಿಡಿಪಿ ನಾಯಕಿ ಮೆಹಬೂಬಾ ಮುಫ್ತಿ ಒಂದು ಹೆಜ್ಜೆ ಮುಂದೆ ಹೋಗಿ ಜಮ್ಮು ಕಾಶ್ಮೀರದಲ್ಲಿ ನಡೆಯುತ್ತಿದ್ದ ಚುನಾವಣಾ ಪ್ರಚಾರ ಸಮಾವೇಶವನ್ನ ಒಂದು ದಿನ ಮೊಟಕುಗೊಳಿಸಿ ತಮ್ಮ ಪಕ್ಷದ ವತಿಯಿಂದ ಸಂತಾಪ ಸೂಚಿಸಿದ್ದರು. ಹಿಜ್ಬುಲ್ಲಾ ಎನ್ನುವುದು ಲೆಬನಾನ್ ದೇಶದ ಇಸ್ಲಾಮಿಕ್ ಉಗ್ರ ಸಂಘಟನೆ. ಇದು ಇಸ್ರೇಲ್ ವಿರುದ್ಧ ಸಮರ ಸಾರಿದ ಪ್ಯಾಲೆಸ್ತೇನ್ನ ಹಮಾಸ್ ಉಗ್ರ ಸಂಘಟನೆಗೆ ಬೆಂಬಲ ಕೊಟ್ಟು ಇಸ್ರೇಲ್ ಮೇಲೆ ದಾಳಿ ಮಾಡುವ ತಯಾರಿ ನಡೆಸುತ್ತಿತ್ತು. ಈ ಭಯೋತ್ಪಾದಕ ಸಂಘಟನೆಯ ಮುಖ್ಯಸ್ಥನನ್ನ ಇಸ್ರೇಲ್ ಕೊಂದರೆ ಭಾರತದಲ್ಲಿ ಸಂತಾಪ ಸೂಚಕ ಸಭೆಗಳು, ಶ್ರದ್ಧಾಂಜಲಿ ಕಾರ್ಯಕ್ರಮಗಳು ನಡೆಯುತ್ತಿರುವುದು ಯಾವ ಕಾರಣಕ್ಕಾಗಿ? ಅಷ್ಟಕ್ಕೂ ಸೌದಿ ಅರೇಬಿಯಾ, ಯುಎ ಇಂತಹ ಪ್ರಖರ ಇಸ್ಲಾಮಿಕ್ ದೇಶಗಳೇ ಆತನ ಹತ್ಯೆಯನ್ನ ಖಂಡಿಸಿಲ್ಲ. ಅಲ್ಲಿ ಒಂದೇ ಒಂದು ಶ್ರದ್ಧಾಂಜಲಿ ಸಭೆಯನ್ನು ಮಾಡಲು ಬಿಡಲಿಲ್ಲ. ಸೌದಿ ಅರೇಬಿಯಾ ಅಂತೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಅಲ್ಲಿನ ಮಸೀದಿಗಳಲ್ಲಿ ಪ್ಯಾಲೆಸ್ತೇನ್ಗಾಗಿ ಪ್ರಾರ್ಥನೆ ಸಲ್ಲಿಸುವುದು, ಅಲ್ಲಿ ಹತರಾಗುವ ಉಗ್ರರಿಗೆ ಶ್ರದ್ಧಾಂಜಲಿ ಸಲ್ಲಿಸುವುದನ್ನ ನಿಷೇಧ ಮಾಡಿದೆ. ಪ್ಯಾಲೆಸ್ತೇನ್ ಪರ ಘೋಷಣೆ ಕೂಗುವುದನ್ನು ಕೂಡ ಸೌದಿ ಅರೇಬಿಯಾದಲ್ಲಿ ನಿಷೇಧ ಮಾಡಲಾಗಿದೆ ಎಂದು ಅಲ್ಲಿನ ರಾಜಕುಮಾರ ಸಲ್ಮಾನ್ ಆದೇಶ ಹೊರಡಿಸಿದ್ದಾರೆ. ಖತ್ತರ್ ಇಸ್ಲಾಮಿಕ್ ದೇಶಗಳೇ ಈ ರೀತಿಯ ಆದೇಶ ಹೊರಡಿಸುತ್ತಾರೆ, ಆದರೆ ಭಾರತದಲ್ಲಿ ಮಾತ್ರ ಸಂಸತ್ತಿನಲ್ಲಿ ಪ್ಯಾಲೆಸ್ತೇನ್ಗೆ ಜೈಕಾರ ಕೇಳಿ ಬರುತ್ತದೆ. ಈ ಸಂಭ್ರಮಾಚರಣೆ ಸಂದರ್ಭ ಫ್ರೀ ಪ್ಯಾಲೆಸ್ತೇನ್ ಫ್ಲೆಕ್ಸ್ಗಳು ರಾರಾಜಿಸುತ್ತವೆ, ಘೋಷಣೆಗಳು ಕೇಳಿ ಬರುತ್ತವೆ. ಭಾರತದಂತ ಪ್ರಜಾಪ್ರಭುತ್ವ ಜಾತ್ಯತೀತ ದೇಶದಲ್ಲಿ ಇಂತಹ ಘಟನೆಗಳು ನಡೆಯುವುದಾದರೂ ಯಾಕೆ? ಈ ಎಲ್ಲಾ ಸನ್ನಿವೇಶಗಳನ್ನು ಗಮನಿಸಿದಾಗ ಭಾರತದಲ್ಲಿ ಭಯೋತ್ಪಾದಕರಿಗೆ ಶ್ರದ್ಧಾಂಜಲಿ ಸಭೆಗಳು ನಡೆಯಲು ಕಾರಣವೇ ಇಲ್ಲಿನ ರಾಜಕೀಯ ಪಕ್ಷಗಳ ಓಲೈಕೆ ರಾಜಕಾರಣ. ತಮ್ಮ ಮತ ಬ್ಯಾಂಕ್ ಅನ್ನು ಗಟ್ಟಿಗೊಳಿಸಲು ಭಯೋತ್ಪಾದನೆಯನ್ನ ಸಮರ್ಥಿಸುವ, ಭಯೋತ್ಪಾದಕರಿಗೆ ಕಣ್ಣೀರು ಹಾಕುವ ರಾಜಕೀಯ ಪಕ್ಷಗಳು ನಮ್ಮಲ್ಲಿವೆ. ಪ್ರಜಾಪ್ರಭುತ್ವದ ಆತ್ಮ ಎಂದು ಕರೆಸಿಕೊಳ್ಳುವ ಸಂಸತ್ತಿಗೆ ದಾಳಿ ಮಾಡಿದ ಭಯೋತ್ಪಾದಕ ಅಫ್ಸಲ್ ಗುರುವನ್ನ ಅಮಾಯಕ ಎಂದು ಕರೆಯುವ ರಾಜಕೀಯ ಪಕ್ಷಗಳು ನಮ್ಮಲ್ಲಿವೆ. ಆತನಿಗೆ ಶ್ರದ್ಧಾಂಜಲಿ ಸಲ್ಲಿಸುವ ವಿಶ್ವವಿದ್ಯಾನಿಲಯಗಳೇ ನಮ್ಮಲ್ಲಿವೆ. ಅದಕ್ಕೆ ವ್ಯಾಪಕವಾಗಿ ವಿರೋಧ ಕೇಳಿ ಬಂದಾಗ ಆ ಶ್ರದ್ಧಾಂಜಲಿ ಸಭೆ ನಡೆಸಿದ ಸಂಘಟಕರಿಗೆ ಬೆಂಬಲ ಕೊಟ್ಟ ರಾಜಕೀಯ ನಾಯಕರನ್ನ ನೋಡಿದೆ. ಕುಕ್ಕರ್ನಲ್ಲಿ ಬಾಂಬ್ ಸ್ಫೋಟ ಮಾಡಿದ ಭಯೋತ್ಪಾದಕರನ್ನು ಬ್ರದರ್ಸ್ ಎಂದು ಕರೆಯುವ ರಾಜಕೀಯ ನಾಯಕರು ನಮ್ಮಲ್ಲಿದ್ದಾರೆ. ಈ ಓಲೈಕೆ ರಾಜಕಾರಣದ ಕಾರಣದಿಂದಲೇ ಇವತ್ತು ನಮ್ಮ ದೇಶದಲ್ಲಿ ಭಯೋತ್ಪಾದಕರನ್ನ ಸಮರ್ಥಿಸುವ ಶ್ರದ್ಧಾಂಜಲಿ ಸಭೆಗಳು ನಡೆಯುತ್ತಿರುವುದು. ಈ ರೀತಿಯ ಭಯೋತ್ಪಾದಕ ಸಂಘಟನೆಗಳನ್ನ ಭಯೋತ್ಪಾದಕರನ್ನ ಸಮರ್ಥಿಸುವವರು ಯಾರೇ ಆಗಿರಲಿ, ಅವರ ಮೇಲೆ ಕೇಂದ್ರ ಗೃಹ ಇಲಾಖೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಅವರ ಮೇಲೆ ಯುಪಿಎ ಅಡಿಯಲ್ಲಿ ಕೇಸು ದಾಖಲಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು. ಆಗ ಮಾತ್ರ ಈ ರೀತಿಯ ಘಟನೆಗಳು ಮರುಕಳಿಸಲಾರವು. ಭಯೋತ್ಪಾದನೆಯ ವಿಷಯದಲ್ಲಿ ಜೀರೋ ಟಾಲರೆನ್ಸ್ ತತ್ವವನ್ನ ಅನುಸರಿಸಲೇಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇನ್ನಷ್ಟು ಹೆಚ್ಚಿನ ವಿಚಾರಗಳಿಗಾಗಿ ನೋಡ್ತಾ ಇರಿ ರಿದಮ್ ಕನ್ನಡ.